ನೀವು ಒಂದು ಅಕೌಂಟ್ ಬುಕ್ ಬರೆದಿಡಬೇಕು. ಪ್ರತಿದಿನ ನೀವು ಅಕೌಂಟ್ ಇಟ್ರೆ ಜೀವನದಲ್ಲಿ ಏನೇ ಸಂದರ್ಭ ಬಂದರೂ ನೀವು ಮಾತ್ರ ಕಳಿಗಳಿಯಲ್ಲ. ಏನ್ ತಿಂತೀರ ಅನ್ನೋದಕ್ಕಿಂತ ಹೇಗೆ ತಿಂತೀರ ಅನ್ನೋದು ಮುಖ್ಯ. ನೀವು ಬದುಕಿದ್ದೀರಾ ಪರೀಕ್ಷಿಸ್ಕೊಳ್ಳಿ. ಬದುಕಿದ್ರೆ ನಿಮಗಾಗಿ ಇದನ್ನ ಮಾಡಿ. ಅದೇ ನರಳಿಕೆಯ ಕೊನೆ. ನರಳಿಕೆಯ ಭಯ ಇಲ್ಲದಿದ್ದರೆ ಮಾತ್ರ ನೀವು ಈ ಜೀವನದ ಆಳ ಮತ್ತು ವಿವಿಧ ಆಯಾಮವನ್ನು ಅನ್ವೇಷಿಸಬಹುದು. ಹೊರಗಿನ ಸವಾಲುಗಳು ಬಹಳ ಇವೆ. ಪ್ರಪಂಚದಲ್ಲಿ ಎಷ್ಟೋ ವಿಷಯಗಳಿವೆ. ಕೆಲವು ನಡೆಯುತ್ತವೆ, ಕೆಲವು ನಡೆಯಲ್ಲ. ಕೆಲವು ನಾವು ಇಷ್ಟಪಟ್ಟಂತಾಗುತ್ತೆ, ಮತ್ತೆ ಕೆಲವು ವಿರುದ್ಧವಾಗಿ ನಡೆಯುತ್ತೆ. ಇದು ಯಾವಾಗಲೂ ನಡೆಯುವ ಸಂಗತಿಗಳು. ಆದರೆ ನಾನು ನನ್ನ ಒಳಿತಿಗಾಗಿ ಕೆಲಸ ಮಾಡ್ತಿದ್ದೀನೋ ಅಥವಾ ಒಳಿತಿಗೆ ವಿರುದ್ಧವಾದ ಕೆಲಸಗಳನ್ನು ಮಾಡ್ತಿದ್ದೀನೋ ಅನ್ನೋದರಲ್ಲಿ ನಿಮ್ಮ ಜೀವನ ಸ್ವಲ್ಪ ಹೆಚ್ಚು ಸಮೃದ್ಧ, ಹೆಚ್ಚು ಆನಂದ, ಹೆಚ್ಚು ಶಾಂತಿಯಿಂದ ಕೂಡಿದೆಯಾ ಅನ್ನೋದು ಅವಲಂಬಿತವಾಗಿರುತ್ತೆ. ಇದನ್ನ ಪ್ರತಿದಿನ ಅಳೀರಿ. ಅದರಿಂದ ನೀವೊಂದು ಖಾತೆ ಪುಸ್ತಕ ತೆಗಿಬೇಕು. ಹೌದು, ನೀವು ವ್ಯಾಪಾರ ಮಾಡ್ತಿದ್ರೆ ಅದರಲ್ಲಿ ಪ್ರಗತಿ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಖಾತೆ ಇಟ್ಟವರಿಗೆ ಮಾತ್ರ ಲಾಭನೋ ನಷ್ಟನೋ ಅನ್ನೋದು ತಿಳಿಯುತ್ತೆ. ಹೌದು ತಾನೆ? ಹಾಗೇನೆ ಇದಕ್ಕೂ ಒಂದು ಖಾತೆ ಪುಸ್ತಕ ಇಡಿ ನೋಡಿ. ನಿನ್ನೆ ನೀವು ದಿನದಲ್ಲಿ ಒಂದು 5 ಸಲ ಆನಂದವಾಗಿದ್ದು ಇವತ್ತು ಒಂದು 6 ಸಲ ಆನಂದವಾಗಿದ್ರೆ ಅದು ಒಳ್ಳೆಯದು. ನಾಳೆ 7 ಸಲ ಆದರೆ ಇನ್ನೂ ಒಳ್ಳೆಯದು. ನಡೆದು 3 ಸಲ ಆನಂದ ಅನುಭವಕ್ಕೆ ಬಂದರೆ ನೀವು ನಷ್ಟದಲ್ಲಿ ಇದ್ದೀರಾ? ಆನಂದದ ಕ್ಷಣಗಳು ಎಷ್ಟಿದ್ವು? ನಾನು ಆನಂದನೇ ಯಾಕೆ ಹೇಳ್ತಿದ್ದೀನಿ ಅಂದರೆ ಆನಂದನೇ ಗುರಿ ಅಲ್ಲ, ಅಳತಿಗೆ ಅದೊಂದು ಸಾಧನ ಅಷ್ಟೇ. ಆನಂದವಾಗಿರೋದು ಅಂದರೆ ನೀವು ನಿರಾಳವಾಗಿದ್ದೀರಿ ಅಂತ ಅರ್ಥ. ಆನಂದವಾಗಿರೋದು ಅಂದರೆ ಗೊಂದಲ ಇಲ್ಲದೆ ನೀವು ಹೆಚ್ಚು ಜೀವಂತಿಕೆಯಿಂದ ಇದ್ದೀರಾ ಅಂತ. ಹೌದು ತಾನೆ? ಆನಂದವಾಗಿರೋದು ಅಂದರೆ ನೀವೇನೋ ಸಾಧಿಸಿದ್ದೀರಾ ಅಂತಲ್ಲ. ಹಾಗಂದ್ರೆ ನಿಮ್ಮ ಜೀವನ ನಿರಾಳವಾಗ್ತಿದೆ, ನಿಮ್ಮಲ್ಲಿ ಗೊಂದಲ ಇಲ್ಲ. 5 ನಿಮಿಷ ಕೂತ್ಕೊಂಡು ನಿನ್ನೆಗಿಂತ ಇವತ್ತು ಹೆಚ್ಚು ಆನಂದದ ಕ್ಷಣಗಳಿದ್ವಿ ಅಂತ ಯೋಚಿಸಿ. ನನ್ನ ಈ ದಿನ ಉತ್ತಮವಾಗಿತ್ತೆ. ಪ್ರತಿದಿನ ನೀವೊಂದು ಖಾತೆ ಇಟ್ಟರೆ ಜೀವನದಲ್ಲಿ ಏನೇ ಸಂದರ್ಭ ಬಂದರೂ ನೀವು ಮಾತ್ರ ಕೆಳಗಿಳಿಯಲ್ಲ. ನಾನಿಲ್ಲಿ ನಿಮಗೆ ಏನು ತಿನ್ನಬೇಕು ಏನು ತಿನ್ನಬಾರದು ಅಂತ ಹೇಳ್ತಿಲ್ಲ. ಏನು ಬೇಕಾದರೂ ತಿನ್ನಿ. ಆದರೆ ಮನುಷ್ಯರಾಗಿ ನೀವು ಪ್ರಜ್ಞಾಪೂರ್ವಕವಾಗಿ ತಿನ್ನೋದು ಮುಖ್ಯ. ನೀವೇನೇ ಮಾಡಿದರೂ ಅದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಆಹಾರದ ಆಯ್ಕೆ, ತಿನ್ನುವ ವಿಧಾನ ಪ್ರಜ್ಞೆಯಿಂದ ಆಗಬೇಕು. ಮೋರ್ ದೆನ್ ವಾಟ್ ಯು ಈಟ್, ಹೌ ಯು ಈಟ್ ಇಟ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಏನು ತಿಂತೀರಾ ಅನ್ನೋದಕ್ಕಿಂತ ಹೇಗೆ ತಿಂತೀರಾ ಅನ್ನೋದು ಅಷ್ಟೇ ಮುಖ್ಯ. ನಾನು ಹೇಳೋದೇನೆಂದರೆ ಎಲ್ಲ ಆಹಾರನೂ ಸಜೀವ ವಸ್ತುಗಳಾಗಿದ್ವು, ಎಲ್ಲಕ್ಕೂ ತಮ್ಮದೇ ಜೀವನ ಇತ್ತು. ಗಿಡವಾಗಲಿ, ಪ್ರಾಣಿಯಾಗಲಿ, ತರಕಾರಿ, ಎಲ್ಲಕ್ಕೂ ಜೀವ ಇತ್ತು. ನೀವು ಆಹಾರನ ಸ್ವಲ್ಪ ಕೃತಜ್ಞತೆಯಿಂದ, ಭಕ್ತಿಭಾವದಿಂದ ಸೇವಿಸಿದಾಗ, ನಾನು ಭಕ್ತಿಭಾವದಿಂದ ಅಂದಾಗ ನಿಮಗೆ ಸ್ವಲ್ಪ ಅತಿರೇಕ ಅನಿಸಬಹುದು. ಆದರೆ ನೀವು ಯೋಚನೆ ಮಾಡಿ ನೋಡಿ, ನಿಮ್ಮನ್ನು ಒಂದು ರೂಮಲ್ಲಿ ಕೂಡ ಹಾಕಿ 5 ದಿನ ಆಹಾರ ಕೊಡದಿದ್ರೆ ಆಗ ದೇವರೇ ಎದುರಿಗೆ ಬಂದರೆ ನೀವೇನು ಕೇಳ್ತೀರಾ? ಆಹಾರ. ಆಹಾರ ಅಷ್ಟು ಮುಖ್ಯ. ನಿಮ್ಮ ತಟ್ಟೆಯಲ್ಲಿರೋ ಆಹಾರ ಕೇವಲ ವಸ್ತು ಅಲ್ಲ, ವ್ಯಾಪಾರದ ಸರಕಲ್ಲ, ಅದು ಪ್ರಾಣ. ಅದು ನಿಮ್ಮೊಳಗೆ ಪ್ರಾಣ ತರೋ ವಸ್ತು. ಅದನ್ನು ಅಷ್ಟೇ ಭಕ್ತಿಯಿಂದ ಆಧರಿಸಬೇಕು. ಈಗ ನಿಮ್ಮ ತಟ್ಟೆಯಲ್ಲಿರುವಾಗ ಅದಕ್ಕೆ ಬೆಲೆ ಇಲ್ಲ ಅನ್ನಬಹುದು, ಆದರೆ ನೀವು ಸೇವಿಸಿದ ತಕ್ಷಣ ಅದು ನಿಮ್ಮ ರಕ್ತ ಮಾಂಸ ಆಗಿ ಬದಲಾದ ಮೇಲೆ ಅತ್ಯಂತ ಮಹತ್ವದ್ದಾಗುತ್ತೆ. ನಾವೇಕೆ ಹೀಗಿದ್ದೀವಿ? ಆಹಾರ ನಮ್ಮ ತಟ್ಟೆಯಲ್ಲಿ ಬಂದಾಗಲೇ ಅದನ್ನು ನಿಮ್ಮ ಭಾಗ ಅಂತ ಕಾಣಬೇಕು. ಅತ್ಯಂತ ಭಕ್ತಿಯಿಂದ ಅದನ್ನು ಸೇವಿಸಬೇಕು. ಕೇವಲ ನೀವು ನಿಮ್ಮ ತಿನ್ನೋ ವಿಧಾನನ ಬದಲಿಸಿದರೆ ಸಾಕು, ಆಗ ನಿಮ್ಮ ಮೇಲಿನ ಆಹಾರದ ಪರಿಣಾಮ ಬೇರೆಯೇ ಆಗಿರುತ್ತೆ. ನೀವು ನಡೆದಾಡೋ ಮಣ್ಣಿಗೆ ಅದರದ್ದೇ ಆದ ಬುದ್ಧಿ ಇದೆ, ನೆನಪಿನ ಶಕ್ತಿ ಇದೆ. ನೀವು ಕಾಂಕ್ರೀಟ್ ಕಾಡಿನಲ್ಲಿ ವಾಸಿಸ್ತಿದ್ರೂ ನೀವು ಬದುಕು ಭೂಮಿಯ ಸಂಪರ್ಕದಲ್ಲಿರೋದು ಮುಖ್ಯ.
ನೀವು ವಾಸವಾಗಿರೋ ನೆಲ ಅಥವಾ ಆ ಮಣ್ಣಿನ ಸಂಪರ್ಕದಲ್ಲಿ ಇರೋ ತರಹ ಕೆಲವು ವಿಧಾನಗಳನ್ನು ನಿಮಗಾಗಿ ಕಂಡುಕೊಳ್ಳಿ. ಪ್ರತಿದಿನ ನಿಮ್ಮ ಕೈ, ನಿಮ್ಮ ಕಾಲು, ಅದರಲ್ಲೂ ಅಂಗೈ ಅಂಗಾಲುಗಳು ಸ್ವಲ್ಪ ಸಮಯಕ್ಕಾದರೂ ಮಣ್ಣಿನ ಸಂಪರ್ಕದಲ್ಲಿ ಇರಲಿ. ಆಗ ದೈಹಿಕ ಪ್ರಕ್ರಿಯೆಗಳಲ್ಲಿ ಸಹಜವಾಗಿಯೇ ಒಂದು ಸಾಮರಸ್ಯ ಬರುತ್ತೆ. ನಿಮ್ಮ ತೋಟದಲ್ಲಿ ಕೆಲವು ನಿಮಿಷಕ್ಕಾದರೂ ಬರಿಗಾಲಲ್ಲಿ ಗಿಡಮರಗಳನ್ನು ಮುಟ್ತಾ ಅವುಗಳ ಜೊತೆ ಇರೋದು ಒಳ್ಳೆಯದು. ಯಾಕಂದರೆ ಇವೇ ನಿಮ್ಮ ಜೀವನದ ಆಧಾರ. ನಿಮ್ಮನ್ನೂ ಸೇರಿಸಿ ಎಲ್ಲ ಜೀವಜಂತುಗಳ ಜೀವ ಈ ಭೂಮಿಯಿಂದಲೇ ಬಂದಿದೆ. ಭೂಮಿಯ ಸಂಪರ್ಕದಲ್ಲಿ ಇರೋ ಮೂಲಕ ನಿಮ್ಮ ವ್ಯವಸ್ಥೆಯನ್ನು ಸಾಮರಸ್ಯದಲ್ಲಿ ಇಟ್ಕೊಳ್ಳಿ. ರಾತ್ರಿ ಮಲಗೋದಕ್ಕೆ ಮುಂಚೆ ಹಾಸಿಗೆಯಲ್ಲಿ 2 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಇನ್ನೆರಡು ನಿಮಿಷದಲ್ಲಿ ನಿಮ್ಮ ಪ್ರಾಣ ಹೋಗುತ್ತೆ ಅಂತಾದರೆ ಹೇಗಿರುತ್ತೆ ಅಂತ ಕಲ್ಪಿಸ್ಕೊಂಡು ಆಮೇಲೆ ಮಲ್ಕೊಳ್ಳಿ. ಮಾರನೇ ದಿನ ಬೆಳಗ್ಗೆ ಎದ್ದಾಗ ನೀವು ಹೊಸದಾಗಿ ಹುಟ್ಟಿರೋ ತರಹ ಇರುತ್ತೆ. ಈ ಪ್ರಜ್ಞೆಯಲ್ಲಿ ನೀವು ನಿದ್ದೆ ಮಾಡಿದರೆ ಮಾರನೇ ದಿನ ಬೆಳಗ್ಗೆ ಏಳುವಾಗ ಪೂರ್ತಿಯಾಗಿ ಒಂದು ಹೊಸ ಆಯಾಮದ ಶಕ್ತಿ ನಿಮ್ಮಲ್ಲಿರುತ್ತೆ. ನಾಳೆ ಬೆಳಗ್ಗೆ ನೀವು ಎದ್ರೆ ಇಲ್ಲ ಇಲ್ಲ, ನಿಮಗಿದು ತಮಾಷೆ ಅನಿಸಬಹುದು, ಅದೇ ಸಮಸ್ಯೆ. ಪ್ರತಿದಿನ ಸುಮಾರು 3 ಲಕ್ಷ ಜನ ನಾಳೆ ಬೆಳಗ್ಗೆ ಏಳೋದೇ ಇಲ್ಲ. ಒಂದು ವೇಳೆ ನಾಳೆ ನೀವು ಎದ್ರೆ ನೀವು ಬದುಕಿದ್ದೀರಾ ಅಂತ ಪರೀಕ್ಷಿಸ್ಕೊಳ್ಳಿ. ಬದುಕಿದ್ರೆ ಇದೊಂದು ಮಾಡಿ, ನಿಮಗಾಗಿ, ನನಗಾಗಿ ಅಲ್ಲ, ಒಂದು ದೊಡ್ಡ ನಗು. ನೀವಿನ್ನೂ ಬದುಕಿದ್ದೀರಾ? ಹಲೋ, ಈಸ್ ಯುವರ್ ನಿಮ್ಮ ಪ್ರಾಣಕ್ಕೆ ಇಷ್ಟಾದರೂ ಬೆಲೆ ಇದೆ ತಾನೆ? ನೋಡಿ, ಪ್ರತಿದಿನ ನೀವು ಎದ್ದೇ ಹೇಳ್ತೀರಾ ಅಂತ ಯೋಚಿಸಬೇಡಿ. ಒಂದಿನ ನೀವು ಹೇಳಲ್ಲ, ಹೌದೋ ಅಲ್ವೋ? ನಾಳೆ ಬೆಳಿಗ್ಗೆ ನೀವು ಎದ್ದ ಮೇಲೆ ಬದುಕಿದ್ದೀರಾ ಅಂತ ನೋಡಿಕೊಳ್ಳಿ. ನೀವು ಸತ್ತಿದ್ರೆ ನಿಮ್ಮನ್ನು ಕ್ಷಮಿಸ್ತೀನಿ. ನೀವು ಬದುಕಿದ್ರೆ ಒಂದು ದೊಡ್ಡ ನಗು. ಭೂಮಿ ಮೇಲೆ 3 ಲಕ್ಷ ಜನ ಸತ್ತಿದ್ದಾರೆ. ಬಹುಶಃ 3-5 ಮಿಲಿಯನ್ ಜನ ತಮ್ಮ ಯಾವುದಾದರೂ ಆಪ್ತರನ್ನು ಕಳ್ಕೊಂಡಿದ್ದಾರೆ. ನಿಮಗೆ ಬೇಕಾದವರು 4-5 ಜನ ಇನ್ನೂ ಬದುಕಿದ್ರೆ ಮತ್ತೊಂದು ನಗು. ಹಲೋ, ಗಡಿಯಾರ ನೋಡಿ, 7 ಗಂಟೆ. ನೀವಿನ್ನೂ ಬದುಕಿದ್ದೀರಾ? ಇನ್ನೊಂದು ನಗು. ಹಲೋ, ಈಗಿಂದ ನೀವು ಗಡಿಯಾರ ನೋಡಿದಾಗೆಲ್ಲ ಇದನ್ನು ಮಾಡಬೇಕು. ನೀವು ಬದುಕಿದ್ರೆ ಒಂದು ನಗು. ಬಿಕಾಸ್ this is the greatest thing happening to you. ಯಾಕಂದ್ರೆ ಇದುವೇ ನಿಮ್ಮಲ್ಲಿ ನಡೆಯುತ್ತಿರೋ ಮಹತ್ವದ ಸಂಗತಿ. ನಿಮ್ಮ ಹಣ, ನಿಮ್ಮ ವೃತ್ತಿ, ನಿಮ್ಮ ಸಂಸಾರ ಯಾವುದೂ ಅಲ್ಲ. ಈಗ ನೀವು ಬದುಕಿದ್ದೀರ, ಅದು ಮುಖ್ಯ. ಇದು ಬಹಳ ಕ್ಷಣಿಕ, ಇದು ಆಗೋ ತರಹ ಮಾಡೋಣ. ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಎಷ್ಟು ಸಮರ್ಥವಾಗಿ ಉಪಯೋಗಿಸ್ತೀರಾ ಅನ್ನೋದು ಈ ಭೂಮಿ ಮೇಲೆ ನೀವು ಎಷ್ಟು ಚೆನ್ನಾಗಿ ಬಾಳೋ ಸಾಮರ್ಥ್ಯ ಹೊಂದಿದ್ದೀರಾ ಅನ್ನೋದನ್ನು ತಿಳಿಸುತ್ತೆ. ನಿಮಗಿಷ್ಟ ಬಂದ ರೀತಿಯಲ್ಲಿ ನಿಮ್ಮ ದೇಹ ಮನಸ್ಸನ್ನು ಬಳಸಬೇಕಂದ್ರೆ ನಿಮಗೂ ನಿಮ್ಮ ದೇಹಕ್ಕೂ ಮತ್ತು ನಿಮಗೂ ನಿಮ್ಮ ಮನಸ್ಸಿಗೂ ಮಧ್ಯೆ ಒಂದು ಸಣ್ಣ ಅಂತರ ಇರಬೇಕು. ನಿಮ್ಮ ಜೀವನದ ಎಲ್ಲ ರೀತಿಯ ನರಳಾಟ ಇಲ್ಲ ನಿಮ್ಮ ದೇಹದ ಮೂಲಕ ಬಂದಿರುತ್ತೆ ಅಥವಾ ಮನಸ್ಸಿನ ಮೂಲಕ ಬಂದಿರುತ್ತೆ. ಇದನ್ನು ಬಿಟ್ಟು ಇನ್ಯಾವುದಾದ್ರೂ ನರಳಾಟ ನಿಮಗೆ ಗೊತ್ತಾ? ದೈಹಿಕ ಅಥವಾ ಮಾನಸಿಕ ನರಳಾಟ ಇವೆರಡೇ ತಾನೇ ನಿಮಗೆ ಗೊತ್ತಿರೋದು. ನಿಮಗೂ ನಿಮ್ಮ ದೇಹಕ್ಕೂ ಮಧ್ಯೆ ಸ್ವಲ್ಪ ಅಂತರ, ನಿಮಗೂ ನಿಮ್ಮ ಮನಸ್ಸಿಗೂ ಮಧ್ಯೆ ಸ್ವಲ್ಪ ಅಂತರ ಇಟ್ಕೊಂಡ್ರೆ ಸಾಕು, ಅದೇ ನರಳಾಟದ ಕೊನೆ. ನರಳಿಕೆಯ ಭಯ ಇಲ್ಲದಿದ್ದರೆ ಮಾತ್ರ ನೀವು ಈ ಜೀವನದ ಆಳ ಮತ್ತು ವಿವಿಧ ಆಯಾಮವನ್ನು ಅನ್ವೇಷಿಸಕ್ಕಾಗೋದು. ಈಶಕ್ರಿಯ ಅಂತ ನಾವೇನು ಕರಿತೀವಿ ಅದು ನಿಮ್ಮ ಮತ್ತು ನಿಮ್ಮ ಯೋಚನೆಗಳ ಮಧ್ಯೆ, ನಿಮ್ಮ ಮತ್ತು ನಿಮ್ಮ ದೇಹದ ಮಧ್ಯೆ ಒಂದು ಅಂತರ ತರುತ್ತೆ. ಈ ಅಂತರನ ಜನರು ಪ್ರತಿದಿನ 2 ನಿಮಿಷಗಳವರೆಗೆ ಅನುಭವಿಸಿದರೂ ಕೂಡ ಅವರ ಜೀವನವೇ ಬದಲಾಗುತ್ತೆ. ಖಂಡಿತವಾಗೂ ನಾನು ಹೇಳ್ತೀನಿ, ಒಮ್ಮೆ ಈ ಬಿಡುಗಡೆಯ ಅನುಭವ ಬಂದರೆ ಬೇರಾವುದು ಬೇಕಾಗಲ್ಲ. ನಿಮಗೆ ಕುಡಿತ, ಡ್ರಗ್ಸ್ ಅಥವಾ ಇನ್ಯಾವುದೇ ವಸ್ತು ಬೇಕಾಗಲ್ಲ. ಯಾಕಂದರೆ ಇವೆಲ್ಲಕ್ಕಿಂತ ಮಿಗಿಲಾದ ನಶೆಯನ್ನು ಇದು ಕೊಡುತ್ತೆ. ನಿಮಗೆ ಗೊತ್ತಿರೋ ಎಲ್ಲಕ್ಕಿಂತ ದೊಡ್ಡ ನಶೆ
So one of the resolutions that you take for the new year is, I meditate. ಹೊಸ ವರ್ಷಕ್ಕೆ ನೀವು ಮಾಡಬೇಕಾದ ಒಂದು ಸಂಕಲ್ಪ ಅಂದರೆ ನಾನು ಧ್ಯಾನ ಮಾಡ್ತೀನಿ ಅನ್ನೋದು.